ಮೇಡಮ್ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹತ್ತಿರದಿವ್ರಿಗೆ ಮನೆ ಒಡತ್ತಿ ಅಂತ ಹೇಳಿದರು ಅವ್ರಿಗಾಗಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಏನು ಹೇಳ್ತೀವಿ ಎಲ್ಲ ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಕನ್ನಡ ನಾಡಿನ ಜನತೆಗೆ ನನ್ನ ಹೃದಯಪೂರ್ವಕ ನಮನಗಳು ಈಗ ಅವರು ಫಸ್ಟು ಅತ್ತೆ ಕೊಡ್ತೀನಿ ಸೊಸೆ ಕೊಡ್ತೀನಿ ಅಂತ ಹೇಳಲಿಲ್ಲ ಪ್ರತಿ ಗೃಹಿಣಿಯರ್ಗೂ ಎರಡು ನಾವು ಕೊಡ್ತೀವಿ ಅಂತ ಹೇಳಿದರು ಬಟ್ ಇದೀಗ ಮಾಡ್ತಾ ಇರೋದು ಹೆಂಗೆ ಇವರು ಅಂದ್ರೆ ಈಗ ಅತ್ತೆ ಕೊಟ್ರೆ ಕೋಪ ಸೊಸೆ ಕೊಟ್ರೆ ಹತ್ತೆ ಕೋಪ ಈ ಏನಾಗುತ್ತೆ ಅಂದ್ರೆ ಈಗ ಅತ್ತೆ ಸೊಸೆಲೆ ಜಗಳ ತಂದಿಕ್ತಂಗ ಆಯ್ತಾ ಯಾಕೆ ಅಂದ್ರೆ ಇವರು ಅತ್ತೆ ಕೊಡದ ಸೊಸೆ ಕೊಡದ ಅಂತ ಅನ್ಕೊಂಡು ಈಗ ಅತ್ತೆ ಸೊಸೆಗನೆ ಮನೇಲಿ ಜಗಳ ತಂದಿಕ್ ತಂಗ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಅವ್ರು ಹೇಳಿದ್ದೇನು ಎಲ್ಲಾ ಗೃಹಣಿಯರ್ಗು ಕೊಡ್ತೀನಿ ಅಂತ ಬಟ್ ಅದನ್ನ ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಅವ್ರಿಗಷ್ಟೇ ಎಲ್ಲರೂ ಮುಂದಿನ ದಿನಗಳಲ್ಲಿ ಕೊಟ್ಟರೆ ಏನ್ ಮಾಡ್ತೀರಿ ಅಲ್ಲ ಈಗ ಅವ್ರು ಹೇಳಿದ ಎಲ್ಲಾ ಗೃಹಿಣಿಗೂ ಅಂತ ಹೇಳದ್ಮೇಲೆ ಅದನ್ನಷ್ಟೇ ನಡ್ಕೋಬೇಕಲ್ವಾ ಇವ್ರು ಓಟ್ ಹಾಕ್ಸ್ಕೊಳ್ಳೋದಕ್ ಮುಂಚೆ ಒಂಥರ ತರ ಹೇಳಿ ಈಗ ಓಟ್ ಹಾಕ್ಸ್ಕೊಂಡ್ಮೇಲೆ ಇನ್ನೊಂದ್ ತರ ಹೇಳ್ತಾ ಇದ್ರು ಅದು ತಪ್ಪಲ್ವಾ ಓಟ್ ಹಾಕಿದ ಜನತೆ ಎಷ್ಟು ಮುಗ್ಧರು ನೋಡಿ ಅವ್ರ ಪಾಪ ಎಲ್ಲಾ ನಿಜ ಅನ್ಕೊಂಡೆ ಅವ್ರ ಕೊಟ್ಟಿರೋ ಆಸ್ವಾಸನೆ ಎಲ್ಲ ನಿಜ ಅನ್ಕೊಂಡೇನೆ ಪಾಪ ಆ ಜನತೆ ಎಲ್ಲಾ ಎಷ್ಟು ಮುಗ್ಧತೆಯಿಂದ ಓಟ್ ಹಾಕವ್ರಿ ಅಂದ್ರೆ ನಮ್ ಜನಗಳು ಅವ್ರ ಅದಕ್ಕೆ ಕೃತಜ್ಞತೆ ಇರಬೇಕು ಈಗ ಅವರು ಫಸ್ಟ್ ಹಾಗೆ ಹೇಳ್ಬಿಟ್ಟು ಹೀಗೆ ಹೀಗೆ ಹೇಳ್ತಾ ಇರೋದು ಅವ್ರ ಮನೇಲೇನೆ ಭಿನ್ನಭಿಪ್ರಾಯ್ ಬರುವಂಗ ಮಾಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ ಮನೆ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಈಗ ಹತ್ತೆ ಕೊಟ್ರೆ ಸೊಸೆ ಕೋಪ ಸೊಸೆ ಕೊಟ್ರೆ ಹತ್ತೆ ಕೋಪ ಅವರಲ್ಲೇನೆ ಜಗಳ ತಂದಿಕ್ತಾವ್ರಾ ಅಂತ ನಾನು ಅನ್ಕೋತಾ ಇದ್ದೀನಿ ಇಬ್ರಿಗೂ ಕೊಡ್ಬೇಕು ಈಗ ಏನ್ ಹೇಳಿದ್ದು ಎಲ್ಲಾ ಗೃಹಿಣಿಯರ್ಗು ಕೊಡ್ತೀನಿ ಎರಡ್ ಸಾವಿರ ಅಂತ ಇಬ್ಬರಿಗೂ ಕೊಟ್ರೆ ಖುಷಿ ಆಗತ್ತೆ ಶೋಭಾ ರಾಜು ಅಂತ ನಾನು